ಚಿಂತಾಮಣಿ ತಾಲೂಕಿನ ಮುಂಡಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬತ್ತಲಹಳ್ಳಿ ಗ್ರಾಮದಲ್ಲಿ 30ಕ್ಕೂ ಹೆಚ್ಚು ಮಂದಿ ವಿವಿಧ ಪಕ್ಷಗಳನ್ನು ತೊರೆದು ಬಿಜೆಪಿ ಅಭ್ಯರ್ಥಿ ಜೆ ವೇಣುಗೋಪಾಲ್ ನೇತೃತ್ವದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು. ನಂತರ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರ ಬಡಬಗ್ಗರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿದ್ದು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬಡವರು ಮುಂಬರಲು ಸರ್ಕಾರ ನೆರವು ನೀಡುತ್ತದೆ, ಆದ್ದರಿಂದ ಬಿಜೆಪಿಗೆ ಮತ ನೀಡಿ ಎಂದು ಕೋರಿದರು. ಬಂಡಿಕೋಟೆ ಬತ್ತಳ್ಳಿ ಗ್ರಾಮದಲ್ಲಿ ನಮ್ಮ ಅಂಬೇಡ್ಕರ್ ನಗರನೇ ಅಂತ ಹೇಳ್ಬೋದು. ಎಲ್ಲ ನನ್ನ ಅಕ್ಕ ತಂಗಿಯರು, ನನ್ನ ತಾಯಿಯಂದಿರು, ನನ್ನ ಅಣ್ಣ ತಮ್ಮಂದಿರು ಇವತ್ತು ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಅವ್ರಿಗೆಲ್ಲರೂ ದೇವರು ಒಳ್ಳೇದು ಮಾಡಲಿ. ನನ್ನ ಇವತ್ತು ಬಿ ಜೆ ಪಿ ಅಭ್ಯರ್ಥಿ ಮಾಡಿದಂಥ ಪಕ್ಷದವ್ರಿಗೂ, ಪಕ್ಷ ಅಭ್ಯರ್ಥಿ ಮಾಡಿರೋದಕ್ಕೆ ಇವತ್ತು ನಾನು ಬಂದು ಎಲ್ಲರಲ್ಲೂ ಮತಯಾಚನೆಗೆ ಬಂದಾಗ ಅವರು ಸೇರ್ಪಡೆ ಕಾರ್ಯಕ್ರಮ ಇಟ್ಕೊಂಡು ನಾವೆಲ್ಲ ಒಟ್ಟಾಗಿ ನಿಮಗೆ ಮತ ಹಾಕ್ತೀವಿ ಅಂತೇಳಿ ಮುಂದಾಗಿದ್ದಾರೆ. ಆದ್ದರಿಂದ ನಮ್ಮ ಕುಟುಂಬಕೊಂಡು ನಾನಿವತ್ತು ಈ ಪಕ್ಷ ಮುನ್ನಡೆಸ್ಕೊಂಡು ಪಕ್ಷದ ಸಿದ್ಧಾಂತದಂತೆ ಪ್ರತಿ ಬಡವನೂ ಆಶ್ರಯ ಕೊಡೋದ್ರಿಂದ ಹಿಡಿದು ಪ್ರತಿ ಬಡವ ಮಕ್ಕಳು ಇವತ್ತು ಉದ್ಯೋಗ ಆಕಾಂಕ್ಷಿಗಳಾಗಬೇಕು, ಮಹಿಳೆಯರು ದುಡಿಯುವಂತಾಗಬೇಕು, ಸರ್ಕಾರ ಮಹಿಳಾ ತರಬೇತಿ ಕೇಂದ್ರಗಳು ಮಾಡಿಸಿ ಪ್ರತಿ ಮಹಿಳೆಯನ್ನು ಗುಡಿ ಮಾಡಿಕೊಂಡು ದುಡಿಯುವಂಥ ಕೆಲಸಗಳು ಮಾಡ್ತೀನಿ. ಸರ್ಕಾರ ಬಂದೇ ಬರ್ತದೆ, ಬಿ ಜೆ ಪಿ ಸರ್ಕಾರ ಎಲ್ಲರನ್ನೂ ವಿಶ್ವಾಸಕ್ಕೆ ಕುಟುಂಬ ಅಂತೇಳಿ ಜೊತೆಗೆ ತಗೊಂಡೋಗಿ ನನ್ನ ಯುವಕರು ಸಹೋದರರಿಗೆ ಎಲ್ಲರ ಜೊತೆಯಲ್ಲೂ ನಾನು ಬೆರೆತು ಕೆಲಸ ಮಾಡ್ತೀನಿ ಅಂತ ಈ ಮೂಲಕ ಹೇಳ್ತೀನಿ. ಈ ವೇಳೆ ಬತ್ತಲಹಳ್ಳಿ ಗ್ರಾಮದ ರಾಮಕೃಷ್ಣಪ್ಪ, ಮುನಿಯಪ್ಪ, ವೆಂಕಟಸ್ವಾಮಿ, ವೆಂಕಟೇಶ್, ವೆಂಕಟರಮಣಪ್ಪ, ಸುನೀಲ್, ರವಿಕುಮಾರ್, ರಾಜ್ಕುಮಾರ್ ಮತ್ತಿತರರು ಹಾಜರಿದ್ದರು. ಕಾಗತಿ ಶ್ರೀನಿವಾಸ್, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ.